ಏನ್ ಸೆಟಪ್ಪಯ್ಯ ಐ ಏನ್ ಗುರು, ಟೂ ಅವರ್ಸ್ ಬಂದು ಆಕ್ಟ್ ಮಾಡು ಅಂತ ಹೇಳ್ಬಿಟ್ಟು ಟೂ ಡೇಸ್ ಮಾಡ್ಬಿಟ್ಟಲ್ಲ ಗುರು. ನಾಳೆ ಬೆಳಗ್ಗೆ ನಂಗೆ ಶೂಟಿಂಗ್ ಇದೆ ಗುರು, ಕಂಟಿನ್ಯೂಟಿ ಮೇಜರ್ ಕ್ಯಾರೆಕ್ಟರ್. ನಾನೇನ್ ಡಾಕ್ಟರ್ ರಾಜ್ಕುಮಾರ, ನನ್ನ ಆಡ್ನರಿ ಅರ್ಸಿಕರೆ ರಾಜು. ಯೋಚನೆ ಮಾಡ, ಸುಮ್ಮನೆ ಇರಯ್ಯ. ಇವತ್ತು ಹೆಂಗಾದ್ರೂ ಮಾಡಿ ನಿಮ್ಮ ಕಪಿಸೇನ ನಿಕೊಂಡು ಈ ಸೀನ್ನ ಕ್ಲೋಸ್ ಮಾಡ್ಬಿಡ್ತೀನಿ. ನನ್ನ ಮಗ ಶುಕ್ರದೇಶ ಅಂತ ಮೆರಿತಾವನೆ, ಅವ್ನಿಗಿರೋ ದೇಶ ಎಲ್ಲ ವಕ್ರದೇಶ ಆಗ್ಬೇಕು, ಹಾಗೆ ಮಾಡ್ತೀನಿ. ನೀ ಹೇಳಿದ್ಮೇಲೆ ಮುಗಿದ್ ಗುರು. ಯಾರು ನೋಡ್ಲ ನೋಡೋದು? ಎಸ್ ಸರ್, ನಿಮ್ಮ ಯಜಮಾನ್ ಹತ್ರ ನಾನು ಕ್ಷಮೆ ಹಚ್ಚೋಣ ಅಂತ ಬಂದಿದ್ದೀನಿ. ಕ್ಷಮೆ ಕೇಳೋ ಸಮಯನ ಇದು? ನಮ್ಮ ಬಾಸು ನಿನ್ನ ಮೇಲೆ ಎಷ್ಟು ಕೋಪ ಮಾಡ್ಕೊಂಡಿದ್ದಾರೆ ಗೊತ್ತಾ? ಏನ ತಿಳ್ದೋ ತಿಳಿದೇನೋ ತಪ್ಪು ಮಾಡಿದ್ಯಾ, ನಮ್ಮ ಬಾಸ್ ಬರೆದೊಳಗೆ ಕತ್ ಬಗಸ್ಕೊಂಡಿದ್ಕ ಗಂಭೀರವಾಗಿ. ಅಯ್ಯೋ, ಲಗೇಜ್ ಜಾಸ್ತಿ ಆಗೋಯ್ತು. ಯಾರು ಬಂದ್ಬಿಟ್ರು? ಕತ್ಬಿಡ್ಸು. ಓಹೋ, ಮಾಡಬಾರ್ದೆಲ್ಲ ಮಾಡ್ಬಿಟ್ಟು ಮಳ್ಳನ್ ತರ ಬಂದ ನಿಂತಿದ್ದಾನೆ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಸರ್. ನಮ್ಮ ಮ್ಯಾನೇಜರು ಒಬ್ಬ ಈಡಿಯಟು ಸರ್. ತಿಳಿದೋ ತಿಳಿದರೇನು ನಿಮ್ಮ ಬೆಗ್ಗರ್ಸ್ ವಿಐಪಿಗಳಿಗೆ ಏನೇನೋ ಮಾತಾಡಿ ಮನಸ್ಸು ನೋವು ಮಾಡಿಬಿಟ್ಟಿದ್ದಾನೆ. ಅದಕ್ಕೋಸ್ಕರ ತಮ್ಮ ಹತ್ರ ಕ್ಷಮೆ ಆಚಿಸೋಣ ಅಂತ ಬಂದಿದ್ದೀನಿ ಸರ್. ಈ ವಿಷಯವಾಗಿ ತಾವೆಷ್ಟೇ ಫೈನ್ ಹಾಕಿದ್ರು ಕಟ್ಟಕ್ಕೆ ಸಿದ್ಧವಾಗಿದ್ದೀನಿ. ಕಾವಂದ್ರೆ ಅಪ್ಲೈ ಕೊಡಿಸ್ಬೇಕು. ಆ ಒಂದು 5 ಲಕ್ಷ ರೂಪಾಯಿ ಕಟ್ಟು ನೋಡೋಣ. 5 ಲಕ್ಷ ರೂಪಾಯಿ ನಮ್ಮವನಂತ 5 ಲಕ್ಷ ಅಂತ ಇದ್ದೀನಿ. ಬೇರೆಯವ್ರು ಆಗಿದ್ರೆ 10 ಲಕ್ಷ ಹಾಕ್ಬಿಡ್ತಿದ್ದೆ. ಈಗ 5 ಲಕ್ಷ ಕೊಟ್ಟರೆ ನನಗೆ ನಿಮಗೆ ಡೀಲಿಂಗ್, ಇಲ್ಲಾಂದ್ರೆ ಕ್ಯಾನ್ಸಲ್. ಸರಿ ಸರ್, ನಾನು ಈಗಲೇ ಹೋಗಿ ತರ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಒಳ್ಳೇದು, ಹೊರಬಹುದು, ನಾನು ಬರ್ತೀನಿ ಸರ್. ಅಯ್ಯಯ್ಯೋ, ಏನಿ ಡೌಟ್? ನೋ ಡೌಟ್. ಯಾಕೆ ಬಂದೆ? ಸುಮ್ಮನೆ ಬಂದೆ. What? No, you don't have any discipline. No, sorry. Madam? No, no. What happened, madam? No, I can't stay here. Yeah. Madam, please. Oh, sorry. Sir, sir. ನಾನು ಕಳಿಸಿದ 5 ಲಕ್ಷ ತಮ್ಮ ಕೈ ಸೇರ್ತಾ ಸರ್. ಹೌದು ಹೌದು. ಅಂದಾಗೆ ತಾವು ಯಾಕೆ ಡಲ್ ಆಗಿದ್ದೀರಿ? ಏನಿಲ್ಲ ಸರ್. ಕಸ್ಟಮರ್ಸ್ ಎಲ್ಲ ಕ್ಲೀನ್ ಕೃಷ್ಣಪ್ಪ ಆಗ್ತಾವ್ರೆ ಸರ್. ಕ್ಲೀನ್? ವೈ ವೈ ಅಂತಂದ್ರೆ ನಿಮ್ಮ ಬೆಗ್ಗರ್ಸಿಗಳಿಂದ. ನಿಮ್ಮ ವಿಐಪಿಸ್ ತೊಂದರೆ ಆಗ್ಬಾರ್ದು ಅಂತ ನಾನು ಎಲ್ಲಾ ಕಸ್ಟಮರ್ಸ್ ರೂಮ್ನು ಖಾಲಿ ಮಾಡಿಸ್ತಾ ಇದ್ದೀನಿ ಸರ್. ಸರ್, ನನ್ನೊಂದು ರಿಕ್ವೆಸ್ಟ್ ಸರ್. ಏನದು ಸರ್? ನಿಮ್ ಬಿಸ್ನೆಸ್ ಅಲ್ಲಿ ಒಂದ್ 10% ಆದ್ರೂ ಪಾರ್ಟ್ನರ್ಶಿಪ್ ಬೇಕು ಅಂತ ನನ್ಗೆ ಆಸೆ ಸರ್. ಮಿಸ್ಟರ್, ನಮ್ ಟೈಮ್ ಸೂಪರೋ ಸೂಪರು, ನಮ್ ದೇಶ ಎಕ್ಸ್ಟ್ರಾ ಆರ್ಡಿನೋ ಎಕ್ಸ್ಟ್ರಾ ಆರ್ಡರಿ, ಇಂಥ ಟೈಮಲ್ಲಿ ನಾನು ಯಾರು ಪಾರ್ಟ್ನರ್ ತಗೊಳ್ಳಲ್ಲ ಸರ್. ನನ್ನ ಜಾತಕದಲ್ಲಿ ಸೂಪರ್ ಸೂಪರ್ ಟೈಮ್ ಸರ್. ನನಗೀಗ ಶುಕ್ರ ದೇಶ ನಡೀತಾ ಇದೆ ಸರ್. ನಿನಗೆ ಶುಕ್ರ ದೇಶ ತಂದೆ? ನೋ, ವಕ್ರ ದೇಶ. ನಡೆಸಿ ನನ್ನ ಬಿಸ್ನೆಸ್ ಹಾಳು ಮಾಡ್ತಾ ನೋಡಿದ್ಯಾ? ನಿನ್ನ ಹೋಟ್ಲಿಗೆ ನುಗ್ಗಿ ನಿನ್ನ ಬಿಸ್ನೆಸ್ ಹಾಳು ಮಾಡಿ ನಿನ್ನ ಹತ್ರ 5 ಲಕ್ಷ ರೂಪಾಯಿ ವಸೂಲಿ ಮಾಡಿದೆ. ಹೆಂಗೆ? ಶುಕ್ರದಶ್ರೀ.